ದೇಶದ ದಾರ ಗಟ್ಟಿಯಿದ್ದಾಗ ಸಾವು ಕೂಡ ಸಮೀಪ ಬರುವುದಿಲ್ಲ ಅನ್ನುವುದಕ್ಕೆ ಸ್ಪಷ್ಟ ನಿರ್ದರ್ಶನ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಫಾಲ್ಸ್ನಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ ಎಂದರೆ ತಪ್ಪಾಗಲಾರದು ಶನಿವಾರದ ದಿನದಂದು ತನ್ನ ಸ್ನೇಹಿತರೊಂದಿಗೆ ಗೋಕಾಕ್ ಫಾಲ್ಸ್ ವೀಕ್ಷಣೆಗೆ ಬಂದಾಗ ಸೆಲ್ಫಿ ಕ್ಲಿಕ್ ಮಾಡುವಾಗ ಆಯತಪ್ಪಿ ನೂರ ನಲವತ್ತು ಅಡಿ ಎತ್ತರದಿಂದ ಕಲ್ಲು ಬಂಡೆಗಳ ಸಂಧಿಯ ಕಂದಕಕ್ಕೆ ಬಿದ್ದರೂ ಸಹ ಮತ್ತೆ ಬದುಕಿ ಬಂದಿದ್ದಾನೆ ಪ್ರದೀಪ್ ಸಾಗರ್ ಎಂಬ ಕಲಬುರಗಿಯ ಜೀವರ್ಗಿಯ ನಿವಾಸಿ ಬೆಳಗಾವಿಯಲ್ಲಿ ಎಚ್ಡಿಎಫ್ಸಿ ಬ್ಯಾಂಕಿನ ನೌಕರ ನಿನ್ನೆ ಸಂಜೆ ತನ್ನ ಸ್ನೇಹಿತರೊಂದಿಗೆ ಗೋಕಾಕ್ ಫಾಲ್ಸ್ ವೀಕ್ಷಣೆಗೆ ಬಂದಿದ್ದಾಗ ಸೆಲ್ಫಿ ಕ್ಲಿಕ್ ಸಿಕೊಳ್ಳುವಾಗ ಪ್ರದೀಪ್ ಈತ ಕೆಳಗೆ ಬಿದ್ದ ತಕ್ಷಣ ಸ್ನೇಹಿತರು ಹೌಹಾರಿ ಕೂಡಲೇ ಗೋಕಾಕ್ ಪೊಲೀಸರ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಯ ನೆರವು ಕೋರಿದ್ದರು ನೂರ ನಲವತ್ತು ಅಡಿ ಕಂದಕಕ್ಕೆ ಬಿದ್ದು ಕೆಲವು ಸಮಯದವರೆಗೆ ಪ್ರಜ್ಞೆ ಕಳೆದುಕೊಂಡ ಪ್ರದೀಪ್ ಈತನ ಫೋನ್ ರಿಂಗ್ ಆಗ್ತಿದ್ರೂ ಸಹ ಫೋನ್ ರಿಸೀವ್ ಮಾಡದೆ ಇಡೀ ರಾತ್ರಿ ಕಂದಕದಲ್ಲೇ ಕಳೆದಿದ್ದಾನೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಪ್ರಜ್ಞೆ ಬಂದ ಮೇಲೆ ತಾನೇ ಸ್ನೇಹಿತರಿಗೆ ಫೋನ್ ಮಾಡಿದ ನಂತರ ಬಳಿಕ ಪೊಲೀಸರ ತಂಡ ಮತ್ತು ಅಗ್ನಿಶಾಮಕ ದಳದವರು ಪ್ರದೀಪನನ್ನು ರಕ್ಷಿಸಿ ಗೋಕಾಕದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದರು ಇದಕ್ಕೆ ಸಂಬಂಧಪಟ್ಟಂತೆ ಗೋಕಾಕ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ